ಅದು ಅಲ್ವೇ ಅಲ್ವೇ ಎರಡೂ ಪಕ್ಷಗಳು ಈಗ ಜೆ ಡಿ ಎಸ್ ಓಟ್ ಹಾಕ್ಬೇಡಿ ಅನ್ನೋದು ಯಾವ ಕಾರಣಕ್ಕೆ? ಕಾಂಗ್ರೆಸ್ನವರು ಜೆ ಡಿ ಎಸ್ ಕೊಡಬೇಡಿ ಅಂತಾರೆ, ಬಿಜೆಪಿಯವರು ಜೆ ಡಿ ಎಸ್ ಕೊಡಬೇಡಿ ಅಂತಾರೆ, ಇನ್ಯಾರಿಗೆ ಕೊಡಬೇಕಾಗಿದ್ರೆ? ಈಗ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಭದ್ರವಾಗಿದೆ, ಅಲ್ಲಿ ಇವ್ರು ಏನು ಟಾರ್ಗೆಟ್ ಮಾಡಿದ್ರು ಏನೂ ಆಗಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಪಂಚರತ್ನ ಕಾರ್ಯಕ್ರಮಗಳ ಅಲೆ ಏನಿದ್ದಿದೆ ಸುನಾಮಿ ಅಲೆ, ಅದನ್ನು ಅವ್ರು ಅಗ್ರಹಿಸ್ಕೊಳ್ಳಿ. ಎರಡು ರಾಷ್ಟ್ರೀಯ ಪಕ್ಷಗಳು ಇದನ್ನು ತಡೀಲಿ ಅವರು ಮೊದಲು, ದಕ್ಷಿಣ ಕನ್ನಡ ತಡೆಯೋದು ಆಮೇಲೆ ದಕ್ಷಿಣ ಕರ್ನಾಟಕ. ಈಗ ಹೊಸ ಕರ್ನಾಟಕ ಇಲ್ಲ, ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಸುನಾಮಿ ಅಲೆ ಏನು ಪ್ರಾರಂಭ ಆಗ್ತಿದೆ ಪಂಚರತ್ನ ಕಾರ್ಯಕ್ರಮದ್ದು. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಂತಹ ಒಂದು ಸುನಾಮಿ ಅಲೆ, ಈ ಅಲೆನ ಅವ್ರು ಸದ್ಯ ಸ್ಟಾಪ್ ಮಾಡ್ಕೊಂಡ್ರೆ ಅಲ್ಪ ಸ್ವಲ್ಪ ಗೌರವ ಸಿಗಬಹುದು. ನಮ್ಮ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡಿದ್ರೆ ಈ ಬಾರಿ ನಾಡಿನ ಜನತೆ ಉದ್ದಗಲಕ್ಕೂ ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪಕ್ಷವನ್ನು ತರಬೇಕು ಅಂತಕ್ಕಂಥ ನಿರ್ಧಾರ ಜನತೆ ಈಗಾಗಲೇ ಮಾಡಿದ್ದಾರೆ. ನನ್ನ ಅಭಿಪ್ರಾಯ, ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ, ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.